ನಮಸ್ತೆ. ಜುಲೈ 31ನೇ ತಾರೀಕು ಕಾಮಿಕ ಏಕಾದಶಿ, ಆಷಾಢ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ಅದು ಪ್ರತಿ ಏಕಾದಶಿ ಕೂಡ ತುಂಬ ವಿಶೇಷವಾದದ್ದು. ಅದರ ಒಟ್ಟಿಗೆ ಕಾಮಿಕ ಏಕಾದಶಿ ಸಾಧಕರ ಮನೋ ಅಭಿಲಾಷೆಗಳನ್ನು, ಸಾತ್ವಿಕವಾದ ಮನೋ ಅಭಿಲಾಷೆಗಳನ್ನು ಈಡೇರಿಸುವಲ್ಲಿ ತುಂಬ ಪ್ರಶಸ್ತವಾದದ್ದು. ಈ ಏಕಾದಶಿ ಅನ್ನೋದು 3 ದಿನದ ವ್ರತ. ಏಕಾದಶಿ ಅಂದರೆ 11ನೇ ದಿನ. ಇದನ್ನು ಹರಿವಾಸರ ಅಂತ ಕೂಡ ಕರೀತಾರೆ. ಅಂದರೆ ಹರಿಗೆ ಪ್ರೀತಿಯಾದ ದಿನ. ಮತ್ತು ವಿಶೇಷವಾಗಿ ಬುಧವಾರ ಬಂದಿದೆ, ಅದು ಕೂಡ ವಿಷ್ಣುಗೆ ತುಂಬ ಪ್ರೀತಿಕರವಾದ ದಿನ. ಹಾಗಾದರೆ ಉಪವಾಸವನ್ನು ಮಾಡುವ ನಿಯಮ ಏನು ಅಂತ ಸರಳವಾಗಿ ಹೇಳಬೇಕು ಅಂದರೆ, 1 ದಶಮಿ 30ನೇ ತಾರೀಕು, 1 ಒಪ್ಪತ್ತು ಊಟ. ಏಕಾದಶಿ ಸಂಪೂರ್ಣ ಉಪವಾಸ. ಮತ್ತು ದ್ವಾದಶಿ ಬೆಳಗ್ಗೆ ಸೂರ್ಯ ಉದಯ ಆದಮೇಲೆ 6:30 6:45 ಈ ಸಮಯದಲ್ಲಿ ನಿಮ್ಮ ಪಂಚಾಂಗ ನೋಡಿಕೊಂಡು ಎಷ್ಟು ಗಂಟೆಗೆ ಸೂರ್ಯ ಉದಯ ಆಗುತ್ತೆ ಅಂತ ನೋಡಿಕೊಂಡು ಆಗ ಬೆಳಗ್ಗೆ ಎದ್ದು ಸಾತ್ವಿಕವಾದ ಭೋಜನವನ್ನು ಭಗವಂತನಿಗೆ ನೈವೇದ್ಯ ಮಾಡಿ ಸ್ವೀಕಾರ ಮಾಡೋದು. ಕೆಲವು ವ್ರತಗಳನ್ನು ಮಾಡಿದರೆ ಪುಣ್ಯ ಇದೆ, ಮಾಡದೆ ಹೋದರೆ ಪಾಪ ಇಲ್ಲ. ಆದರೆ ಏಕಾದಶಿ ವ್ರತ ನಿತ್ಯ ಕರ್ಮ ಅಂತ ಕರೀತಾರೆ. ಅಂದರೆ ಮಾಡಿದರೆ ತುಂಬ ಪುಣ್ಯ ಇದೆ, ಮಾಡದೆ ಹೋದರೆ ಅಷ್ಟೇ ನಾವು ಮಾಡಿದ ಪುಣ್ಯದ ಗಂಟು ಕಡಿಮೆ ಆಗಿ ಬದುಕಿನಲ್ಲಿ ಸಂಕಷ್ಟಗಳನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ತಮ್ಮ ಶಕ್ತಿಗೆ ಅನುಸಾರವಾಗಿ ಏಕಾದಶಿ ಉಪವಾಸವನ್ನು ಮಾಡಲೇಬೇಕು ಅಂತ. ಮಾಡಿದರೆ ಜನ್ಮ ಜನ್ಮಾಂತರದ ಕರ್ಮಗಳನ್ನು ಏಕಾದಶಿ ದೂರ ಮಾಡುತ್ತೆ. ಎಂಜಳನ್ನು ನುಂಗದೆ ಮಾಡುವಂಥದ್ದು ಉಪವಾಸ ಅಂದ ಕೂಡಲೇ ಕೇವಲ ಊಟ ಮಾಡದೇ ಇರೋದಲ್ಲ, ಉಪ ಮೇಲ್ಗಡೆ ಮನಸ್ಸು ವಾಸ ಮಾಡಬೇಕು. ಸಾಧ್ಯ ಆದಷ್ಟು ಗ್ಯಾಜೆಟ್ಸನ್ನು ಕಡಿಮೆ ಯೂಸ್ ಮಾಡೋದು, ಇಂದ್ರಿಯಗಳನ್ನು ಒಳಮುಖ ಮಾಡಿಕೊಳ್ಳೋದು ಪ್ರತ್ಯಾಹಾರ ಅಂತ ಕರೀತಾರೆ. ಸಾಧ್ಯವಾದಷ್ಟು ಮೌನವಾಗಿ ಇರೋದು, ಅದರ ಒಟ್ಟಿಗೆ ನಿರಂತರ ಹರಿನಾಮ ಸ್ಮರಣೆ. ನೀವು ಮಾಡುವ 1 ಹರಿನಾಮ ಸ್ಮರಣೆ ಅದು ಅಸಂಖ್ಯ ಕೋಟಿ ಜನ್ಮದ ಪಾಪವನ್ನು ದೂರ ಮಾಡುತ್ತೆ. ಆವತ್ತು ನೀವು ಮಾಡುವ ಹರಿನಾಮ ಸ್ಮರಣೆ, ಸಂಕೀರ್ತನೆ ಇವೆಲ್ಲವೂ ಕೂಡ ಜನ್ಮ ಜನ್ಮದ ಹಲವಾರು ಜನ್ಮಗಳ ಪಾಪಗಳನ್ನು ತೊಡೆದು ಬದುಕಿಗೆ ಒಂದು ಶಕ್ತಿಯನ್ನು ಕೊಡುತ್ತೆ. ಹೆಸರು ಕಾಮದ ಏಕಾದಶಿ ಇದೆ ಅಂತ ಮನಸ್ಸಲ್ಲಿ ಕಾಮನೆಗಳನ್ನು ಇಟ್ಟುಕೊಂಡು ಮಾಡೋದರಲ್ಲಿ ಅರ್ಥವೇ ಇಲ್ಲ. ಏಕೆಂದರೆ ಜಗತ್ತಿನಲ್ಲಿ ನಾವು ಏನನ್ನು ಬಯಸಿದರೂ ಕೂಡ ಬಿಟ್ಟು ಹೋಗಲೇಬೇಕು ಒಂದಿವಸ. ಆದ್ದರಿಂದ ನಿಷ್ಕಾಮವಾಗಿ ಮಾಡಿ ನೋಡಿ, ಬದುಕು ಚೆನ್ನಾಗಿರ್ತದೆ, ಹಾಗೆಯೇ ಎತ್ಕೊಂಡು ಹೋಗೋ ಸಂಪತ್ತನ್ನು ಕೂಡ ನಾವು ಮಾಡ್ತೇವೆ. ಹರಿಪ್ರೀತಿಗೆ ಅಂತ ಮಾಡೋದು ತುಂಬ ಒಳ್ಳೆಯದು. ಏಕಾದಶಿಯಲ್ಲಿ ಹೇಗೆ ಉಪವಾಸ ಮುಖ್ಯವೋ ಅದೇ ರೀತಿಯಾಗಿ ರಾತ್ರಿ ಜಾಗರಣೆ ಮಾಡೋದು ಕೂಡ ತುಂಬ ಮುಖ್ಯ. ತುಂಬ ಸುಸ್ತಾಗಿರ್ತದೆ, ಇಂದ್ರಿಯಗಳೆಲ್ಲ ಸೊರಗಿ ಬಿಟ್ಟಿರ್ತದೆ ನಾಲಿಗೆಯನ್ನು ಬಿಟ್ಟು. ಅದೊಂದನ್ನು ಕಂಟ್ರೋಲ್ ಮಾಡಿಕೊಂಡ್ರೆ ಸಾಕು. ಅದನ್ನು ಕಂಟ್ರೋಲ್ ಮಾಡಿಕೊಂಡು ನಿರಂತರ ಹರಿನಾಮ ಸ್ಮರಣೆ. ನಾವೇ ನಿದ್ರೆಗೆ ಹೋಗಬಾರ್ದು, ಆದರೆ ಜಪ ಮಾಡ್ತಾ 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 ಎಷ್ಟಾಗುತ್ತೋ ಅಷ್ಟೊತ್ತು ಎಚ್ಚರವಾಗಿರಬೇಕು. ಇನ್ನು ಆಗೋದೇ ಇಲ್ಲ ಅಂತ ದೇಹ ಇಂದ್ರಿಯಗಳು ದುರ್ಬಲವಾಗಿದ್ದರೆ ಅವು ನಿದ್ರೆಗೆ ಜಾರುತ್ತದೆ. ಆದರೆ ನಾವೇ ನಿದ್ರೆಗೆ ಹೋಗದೆ ಇರೋ ಥರ ನೋಡಿಕೊಳ್ಳೋದು, ಇಂದ್ರಿಯ ನಿಗ್ರಹವನ್ನು ಇದು ತಂದುಕೊಡುತ್ತೆ. ಕ್ಯಾನ್ಸರ್ ಅಂತಹ ದೊಡ್ಡ ದೊಡ್ಡ ರೋಗಗಳಿಂದ ನಮ್ಮನ್ನು ಕಾಪಾಡುತ್ತೆ. ಹೇಗೆ ಅಂತ ನೀವು ಹಲವಾರು ರಿಸರ್ಚ್ ಡಾಕ್ಯುಮೆಂಟ್ಸ್ ನಿಮಗೆ ಸಿಗುತ್ತೆ ಉಪವಾಸದ ಬಗ್ಗೆ, ಅದನ್ನು ಓದಿ. ಹಾಗಾದರೆ 3 ಅನುಷ್ಠಾನವನ್ನು ಇವತ್ತು ನಾನು ಕೊಡ್ತೀನಿ. ಏಕಾದಶಿ ಅಂದು ನೈವೇದ್ಯ ಮಾಡಲಿಕ್ಕಿಲ್ಲ, ಯಾಕೆಂದರೆ ನಾವು ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ. ಹಾಗೆಯೇ ಸುಗಂಧ ಭರಿತವಾದ ಹೂವುಗಳನ್ನು ಅರ್ಪಿಸೋದು ಕೂಡ ಆವತ್ತು ಅಷ್ಟು ಪ್ರಶಸ್ತವಲ್ಲ. ಆದ್ದರಿಂದ ಎಷ್ಟು ಆಗುತ್ತೋ ಅಷ್ಟು ಮನೆಯಲ್ಲಿ ತುಳಸಿ ಬೆಳೆಸಿದರೆ ಅದರಿಂದ ಭಗವಂತನಿಗೆ ಅರ್ಚನೆ. 2ನೇದು ನಿರಂತರ ಹರಿನಾಮ ಸ್ಮರಣೆ. ನಿಮಗೆ ಯಾವುದೇ ಮಂತ್ರದ ಉಪದೇಶ ಇಲ್ಲ ಅಂತಾದರೆ ಡಿಸ್ಕ್ರಿಪ್ಷನ್ನಲ್ಲಿ 3 ಮಂತ್ರವನ್ನು ನಾನು ಕೊಟ್ಟಿರ್ತೇನೆ, ರೆಕಾರ್ಡ್ ಮಾಡಿ ಹಾಕಿರ್ತೇನೆ. ಅದರಲ್ಲಿ ಯಾವ ಮಂತ್ರ ನಿಮಗೆ ಹಿಡಿಸುತ್ತೆ ಅದನ್ನು ನಿರಂತರವಾಗಿ ಜಪ ಮಾಡೋದು 1. ಅದರ ಒಟ್ಟಿಗೆ ಮುಖ್ಯವಾಗಿ ದೇವರ ಮುಂದೆ ದೇಸಿ ಹಸುವಿನ ತುಪ್ಪದಿಂದ ಹಚ್ಚಿದ ದೀಪ ಅಥವಾ ಶುದ್ಧವಾದ ಕೋಲ್ಡ್ ಪ್ರೆಸ್ಡ್ ಎಳ್ಳೆಣ್ಣೆ ಗಾಣದಿಂದ ತೆಗೆದ ಆ ತಿಲತೈಲವನ್ನು ದೇವರಿಗೆ
ದೀಪವನ್ನು ಹಚ್ಚೋದ್ರಿಂದ ನಾವು ಮಾತ್ರ ಅಲ್ಲ, ನಮ್ಮ ಪಿತೃಗಳೆಲ್ಲರೂ ಕೂಡ ಅವತ್ತು ಆನಂದವನ್ನು ಹೊಂದುತ್ತಾರೆ, ಶಾಂತಿಯನ್ನು ಹೊಂದುತ್ತಾರೆ. ಯಾವಾಗ ನಮ್ಮ ಹಿರಿಯರು ಪಿತೃಗಳು ನಮಗೆ ಅನುಗ್ರಹ ಮಾಡ್ತಾರೆ, ನಮ್ಮ ಬದುಕು ನಿರಾಯಾಸವಾಗಿ ಆನಂದವಾಗಿ ಯಶಸ್ವಿಯಾಗಿ ಇರುತ್ತೆ. ಯಾವುದೇ ಕಾರಣಕ್ಕೂ ಏಕಾದಶಿ ಉಪವಾಸವನ್ನು ತಪ್ಪಿಸಿಕೊಳ್ಳಬೇಡಿ. ಯಥಾಶಕ್ತಿ ಮಾಡಿ. ನಿಮಗೆ ಮಾನಸಿಕವಾಗಿ ಕ್ಷಮತೆ ಇಲ್ಲ, ಶಕ್ತಿ ಇಲ್ಲ, ತುಂಬ ದುರ್ಬಲವಾಗಿದೆ ಮನಸ್ಸು ಅಂತಾದರೆ ಕನಿಷ್ಠ ಪಕ್ಷ ಆವತ್ತು ಬೇಯಿಸಿದ ಆಹಾರವನ್ನು ತಿನ್ನಬೇಡಿ. ಹಣ್ಣು ಅಥವಾ ತರಕಾರಿ ಇಂಥದ್ದನ್ನು ಒಮ್ಮೆ ಮಾತ್ರ ಸೇವಿಸುವಂತೆ ನೋಡಿಕೊಳ್ಳಿ. ಆಮೇಲೆ ನಿರಂತರ ತುಂಬ ಸುಸ್ತಾಯಿತು, ಬಾಯಾರಿಕೆ ಆಯಿತು, ಜೀವ ಹೋಗಿಬಿಡತ್ತೆ ಅಂತ ಮನಸ್ಸಿಗೆ ಭಯ ಆಗುತ್ತೆ ಅಂತ ಆದರೆ ಸ್ವಲ್ಪ ನೀರನ್ನು ಸೇವಿಸಬಹುದು. ಒಪ್ಪತ್ತು ಫಲಾಹಾರ ಅಂದರೆ ನೀವು ಇಡ್ಲಿ ಉಪ್ಪಿಟ್ಟು ದೋಸೆ ಚಪಾತಿ ಎಲ್ಲ ಮಾಡಿ ತಿನ್ನೋದಲ್ಲ, ಫಲ ಹಣ್ಣನ್ನು ಹಣ್ಣಾಗಿ ಸ್ವೀಕಾರ ಮಾಡಿ, ಜ್ಯೂಸ್ ಮಾಡಿ ಸ್ವೀಕಾರ ಮಾಡಬೇಡಿ. ಇಷ್ಟೇ, ಫಲಾಹಾರ ಮಾಡಿ. ಸಾಧ್ಯ ಆಗೋದೇ ಇಲ್ಲ ಅಂದರೆ ಸ್ವಲ್ಪ ನೀರನ್ನು ಕುಡೀರಿ. ಎಲ್ಲರೂ ಏಕಾದಶಿ ಉಪವಾಸವನ್ನು ಮಾಡಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಮಾಡಿ, ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಅದೇ ರೀತಿಯಾಗಿ ಇದನ್ನು ಇನ್ನೊಬ್ಬರಿಗೂ ಹಂಚಿಕೊಳ್ಳಿ. ಅವರು ಏಕಾದಶಿ ವ್ರತ ಮಾಡಿದರೆ ಅದರ ಪುಣ್ಯ ನಿಮ್ಮದಾಗಲಿ. ಶುಭ ದಿನ.